ஆண்டவராகிய இயேசு கிறிஸ்து நாமத்தினாலே உங்களை இந்த காலை பொழுதிலே வரவேற்கிறோம். கர்த்தநாத இயேசு கிறிஸ்துவின் நாமத்திலே முஞ்சான ஜாவதலி நாம் இம்மனு பரமாடி கொடுத்தேவே. கர்த்தர் உங்களை ஆசீர்வதிப்பாராக. கர்த்தனு தானே நிம்மனு ஆசீர்வதிசலி. இப்ப கூட ஆண்டோட வசனத்தை படித்து தியானித்து பிறகு நாம் வேலைகளை கடந்து செய்வோம். ಈ ಸಮಯದಲ್ಲೂ ಕೂಡ ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ನಾವು ನಮ್ಮ ಕೆಲಸ ಕಾರ್ಯಗಳಿಗೆ ಆದು ಹೋಗೋಣ. ಸಂಗೀತ 122:9 ಕೀರ್ತನೆಗಳು 122:9 ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ಎಂಗಲ್ ದೇವನಾಯ ಕರ್ತರಿನ ಆಲಯತಿನಂತಂ ಉನಕ್ಕೆ ನನ್ಮೆ ಉಂಟಾದಾಗ ತೇಡುವೋಂ. ನಮ್ಮ ಯಹೋವ ದೇವರ ಮಂದಿರ ನಿಮಿತ್ತವಾಗಿ ನಿಮಗೆ ಸುಕ್ಷೇಮವನ್ನು ಆರೈಸುತ್ತೇನೆ. ಆಂ ಪ್ರಿಯಮಾನವಳೇ, ಹೌದು ಪ್ರೀತಿ ಉಳ್ಳವರೇ, ಸಕಲ ನನ್ಮೆಗಳು ಎಂಗಿಂದ ಬರುತ್ತದೆ ನಾವು ತೇಡಿಕೊಂಡಿರುವೋಂ. ಎಲ್ಲಾ ಒಳ್ಳೆ ವಿಧವಾದ ಕಾರ್ಯಗಳು ಎಲ್ಲಿಂದ ಬರುತ್ತದೆ ಎಂಬುದಾಗಿ ನಾವು ಹುಡುಕ್ತಾ ಇದ್ದೇವೆ. ಆನಾಲ್ ವೇದಂ ಚೊಲುಗಿರದು, ಆದರೆ ಸತ್ಯವೇದ ವಾಕ್ಯ ಹೇಳುತ್ತದೆ, ದೇವರುಡಿಯ ಆಲಯದಿಂದ ನನ್ಮೆಗಳು ಬರುಗಿಂದದು, ದೇವರ ಆಲಯದಿಂದಲೇ ಉತ್ತಮವಾದ ಕಾರ್ಯಗಳು ಒದಗಿ ಬರುತ್ತದೆ. ಅದು ನಿಮಿತ್ತವಾಗಿಯೇ ನಮಗೆ ನನ್ಮೆ ಉಂಟಾಗಿರುತ್ತೆ ಎಂದು ಸೊಲ್ಲಪಡುಗಿರದು. ಅದರ ನಿಮಿತ್ತವಾಗಿ ನಮಗೆ ಒಳ್ಳೆ ಕಾರ್ಯಗಳು ಸಂಭವಿಸುತ್ತದೆ. ಏನೆಂದಾಲ್ ದೇವನ ಅಂಗ ವಾಸಮಾಯಿರ್ಕಿರಾರ್, ಯಾಕೆಂದ್ರೆ ದೇವರಲ್ಲಿ ವಾಸವಾಗಿದ್ದಾನೆ. ದೇವ ಪಿಳ್ಳೆಗಳು ಕೂಡುಗಿರ ಇಡತ್ತಲೆ ದೇವನ ಅಂಗ ವಾಸಮಾಯಿರ್ಕಿರಾರ್, ದೇವರ ಮಕ್ಕಳುಗಳು ಕೂಡುವಂತ ಸ್ಥಳದಲ್ಲಿ ದೇವರಲ್ಲಿ ವಾಸವಾಗಿದ್ದಾನೆ. ದೇವ ಪ್ರಸನ್ನ ಒಂದು ಇಡತ್ತಲೆ ಕಡಂದು ಬರಬಹುದು, ದೇವರ ಪ್ರಸನ್ನತೆ ಅಲ್ಲಿ ಆದು ಬರುವಾಗ ಅದ ಇಡತ್ತಲ ಪೆರಿಯ ನನ್ಮೆಗಳು ಉಂಟಾಗತಕ್ಕದಾಗ ಪಲ ಅರ್ಪುದಗಳು ಅಡಯಾಳಗಳು ನಮ್ಮೈ ಸಂಧಿಕ್ಕೆ. ಅಲ್ಲಿ ಒಳ್ಳೆ ಉತ್ತಮವಾದ ಕಾರ್ಯಗಳು, ಅದ್ಭುತಗಳು, ಅತಿಶಯಗಳು ನಮ್ಮನ್ನು ಸಂಧಿಸುವಂತದ್ದಾಗಿದೆ. ನಾವು ನಡಕ ನಾವು ನಡೆದು ಹೋಗುವಂತಹ ಮಾರ್ಗಗಳಲ್ಲಿ ದೇವರ ಆಶೀರ್ವಾದಗಳು ನಮ್ಮ ಜೊತೆಯಲ್ಲಿ ಇರುವಂತದ್ದಾಗಿರುತ್ತದೆ. ಪರಿಶುದ್ಧನಾದ ಪೌಲನು ಹೇಳ್ತಾನೆ, ಕೆಲವರು ಸಭೆಗೆ ಕೂಡಿ ಬರುವುದನ್ನು ಬಿಟ್ಟು ಬಿಡುವ ರೀತಿಯಲ್ಲಿ ನೀವು ಬಿಟ್ಟು ಬಿಡಬೇಡಿರಿ. ಹೌದು ಪ್ರೀತಿಯುಳ್ಳವರೇ, ஆலயத்தில் செல்வதை விட்டுவிடாதீர்கள். தேவர ஆலயக்கு ஓகுதன்னு விட்டு விடவேண்டி. ஆலயம் தொழுவது சாலமும் நன்று என்று தமிழில் சொல்லப்பட்டிருக்கிறது. ஆலயத்துக்கு சென்று ஆண்டவரை வழிபடுவது மிகுந்த நல்லது என்று சொல்லப்படுகிறது. தேவர ஆலயக்கு ஆது ஹோகி தேவரன்னு ஆராதிசுவது ಬಹಳ ಉತ್ತಮವಾದದ್ದು ಎಂಬುದಾಗಿ ಸತ್ಯವೇದ ವಾಕ್ಯ ಹೇಳುತ್ತದೆ. ಆಮ ಪ್ರಿಯಮಾನರೇ, ಹೌದು ಪ್ರೀತಿಯುಳ್ಳವರೇ, ದೇವರ ಪ್ರಸನ್ನವನ್ನು ಆಡ್ಕೊಳ್ಳುವುದಾಗ, ದೇವರ ಪ್ರಸನ್ನತೆ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ, ದೇವರ ಆಲಯದಲ್ಲಿ ವರ ಸಕಲ ಆಶೀರ್ವಾದಗಳು ವಾಳ್ಕೆಡೆ ಇರುವುದಾಗ, ದೇವರ ಆಲಯದಿಂದ ಬರತಕ್ಕಂತ ಸಕಲ ವಿಧವಾದ ಆಶೀರ್ವಾದಗಳಿಂದ ನಿಮ್ಮ ಜೀವಿತ ತುಂಬಿರಲಿ. ಕರ್ತನ ಕಣ್ಣುಗಳನ್ನು ಮುಚ್ಚಿ ಕರ್ತನನ್ನು ನಾವು ಪಾರ್ಪೋ. ನಾವು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ಸ್ತುತಿಸಿ. ಕೃಪೆಯ ಐಶ್ವರ್ಯಗಳ ನಲ್ಲ ಪದವೇ ಧರ್ಮಿಯಾದ ವೇಳೆ ಕಾಮಕ ನನಗೆ ಯೇಸಪ್ಪ. ಕೃಪೆಯ ಐಶ್ವರ್ಯ ಸಂಪನ್ನನಾಗಿರತಕ್ಕಂತ ದೇವರೇ, ಈ ಸುಂದರವಾದ ಸಮಯಕ್ಕೋಸ್ಕರ ಸ್ತೋತ್ರ. ದವಾಸನ ಮೂಲಮಾಯಿ ಇವರಿಗೆ ಇಡಪಟ್ಟಿ ದೇವಕ ನನ್ರಿ. ದೇವರೇ, ವಚನದ ಮುಖಾಂತರವಾಗಿ ನಿಮ್ಮ ಮಟ್ಟಿಗೆ ನಮ್ಮ ಮಟ್ಟಿಗೆ ನೀನು ಪ್ರಕಟವಾದ ಆಲಯತಿನ ತೃಪ್ತಿ ನನ್ಮೆ ನಾಳ ಒಬ್ಬರಿವರು ತೃಪ್ತಿ ಆಕಿವಿರಾಗ ಯೇಸುವಿನ ನಾಮದಲ್ಲಿ. ದೇವರೇ, ನಿನ್ನ ಆಲಯದ ಆಶೀರ್ವಾದಗಳ ನಿಮಿತ್ತವಾಗಿ ಪ್ರತಿಯೊಬ್ಬರನ್ನು ತೃಪ್ತಿ ಪಡಿಸು. ಮತ್ತು ಪಿಳ್ಳೆಗಳು ಪಡೆದು ವೇಲೆಗಳು ಕಡೆದು ಸೊಲ್ಲಂ ಹೋದು ರಾಜ. ನಿನ್ನ ಮಕ್ಕಳೀಗ ಕೆಲಸಗಳಿಗೆ ಆದು ಹೋಗುವಾಗ, ಇಲ್ಲ ತೊಳಿಲ್ ತೊಡಂಗುಬಹುದು ರಾಜ, ಅವರ ವ್ಯವಹಾರಗಳನ್ನು ಅವರು ಪ್ರಾರಂಭಿಸುವಾಗ, ಎಲ್ಲಾವತ್ತಿನ ನನ್ಮೆಯಾಗ ದೇವನ ಕರ್ತರ್ ಮಾಚಿ ಕೊಡುಗುಮಡಿ ಆಚರಿಸಿಕೊಳ್ಳೋ. ದೇವರೇ, ಎಲ್ಲವನ್ನು ಒಳ್ಳೆ ರೀತಿಯಾಗಿ ನೀನು ಮಾರ್ಪಡಿಸಿ ಕೊಡು ಎಂಬುದಾಗಿ ಸ್ತೋತ್ರ. ನೀನು ಆ ರೀತಿ ಮಾಡ್ಲಿಕ್ಕೆ ಹೋಗ್ತಿಲ್ಲ, ಅದಕ್ಕೋಸ್ಕರ ಯೇಸುನ ಜಬಿಗಳ ಪಿದಾವೆ, ಯೇಸುನ ನಾಮದಲ್ಲಿ ಪ್ರಾರ್ಥನೆ ಕೇಳುತ್ತಂದಿ. ಆಮೆನ್, ಆಮೆನ್. ಮೇ ಗಾಡ್ ಬ್ಲೆಸ್ ಯು ಆಲ್.